ಬೆಂಗಳೂರಿಗರಿಗೆ ಬೇಕಿದೆ ನೀರಿನ ಗ್ಯಾರಂಟಿ. ಬೆಂಗಳೂರಿನ ಜನಕ್ಕೆ ಈಗ ಶುರುವಾಗಿರುವುದು ಅಂತಿಂತ ಚಿಂತೆಯಲ್ಲ, ದೈನಂದಿನ ನೆಮ್ಮದಿಯನ್ನೇ ಕಸಿದುಕೊಳ್ಳುವಂತಹ ಚಿಂತೆ. ಅದು ನೀರಿನದ್ದು. ಎಲ್ಲೆಲ್ಲೂ ನೀರಿಲ್ಲ ನೀರಿಲ್ಲ ಅನ್ನೋದೇ ಮಾತು. ಪೇಪರ್ ಪ್ಲೇಟು, ಟಿಶ್ಯೂ ಪೇಪರ್ ಬಳಕೆಯ ಚರ್ಚೆ, ಟ್ಯಾಂಕರ್ಗಳ ಓಡಾಟ, ಖಾಲಿ ಕೊಡಗಳ ಸಾಲುಗಳು, ಒಣಗಿದ ನಲ್ಲಿಗಳು. ಹಾಗಾಗಿಯೇ ಬೆಂಗಳೂರಿಗರು ನಮಗೆ ನೀರಿನ ಗ್ಯಾರಂಟಿ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಸರ್ಕಾರಕ್ಕೆ ಕೈಮುಗಿದು ಮನವಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಅದ್ಯಾವ ಮಟ್ಟಿಗೆ ತಲೆದೋರಿದೆ ಅಂದ್ರೆ, ಜನರು ಶೌಚಕ್ಕಾಗಿ ಮಾಲ್ಗಳಿಗೆ ಹೋಗುವಂತಹ ಪರಿಸ್ಥಿತಿಯೂ ಬಂದಿದೆ. ಶಾಲೆ, ಕೋಚಿಂಗ್ ಸೆಂಟರ್ಗೂ ಈ ಬಿಸಿ ತಟ್ಟಿದೆ. ವಿಜಯನಗರದಲ್ಲಿರುವ ಕೆಲವು ಕೋಚಿಂಗ್ ಸೆಂಟರ್ನಲ್ಲಿ ನೀರಿನ ಅಭಾವದಿಂದ ವಿದ್ಯಾರ್ಥಿಗಳಿಗೆ ರಜೆ ನೀಡಲಾಗಿದ್ರೆ ಹಲವೆಡೆ ಆನ್ಲೈನ್ ಕ್ಲಾಸ್ ಮಾಡಲಾಗ್ತಿದೆ. ಬನ್ನೇರುಘಟ್ಟದಲ್ಲಿನ ಶಾಲೆಯನ್ನೇ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ನೀರಿನ ಗ್ಯಾರಂಟಿ ಫುಲ್ ಡ್ಯಾಮೇಜ್ ಆಗೋಗಿದೆ ಸರ್. ಈ ಏರಿಯಾದಲ್ಲಿ 4 ದಿನದಿಂದ ನೀರಿಲ್ಲ. 4 ದಿನದಿಂದ ನೀರು ಬಿಟ್ಟಿಲ್ಲ. ಇವತ್ತು ಬಿಟ್ಟಿದ್ದಾರೆ, 1 ಗಂಟೆ ಬಿಟ್ಟಿದ್ದಾರೆ, 4 ಕೂಡ ಸಿಕ್ಕಿಲ್ಲ. ನೀರಂತೂ ಫುಲ್ ಪ್ರಾಬ್ಲಮ್ ಇದೆ ಸರ್ ಈ ಏರಿಯಾದಲ್ಲಿ. 1.40 ಕೋಟಿ ಬೆಂಗಳೂರಿಗರಿಗೆ ಇಲ್ಲ ಕುಡಿಯುವ ನೀರು. ಬತ್ತಿದ 1.5 ಲಕ್ಷಕ್ಕೂ ಅಧಿಕ ಕೊಳವೆ ಬಾವಿ. ಕಾವೇರಿಯಿಂದ 1450 ಎಂಎಲ್ಡಿ ನೀರು ಪಂಪ್. ಭೂಗರ್ಭದಿಂದ ತೆಗೆಯುತ್ತಿರುವುದು 400 ಎಂಎಲ್ಡಿ ನೀರು. ನೀರು ಬೇಕು ನಮಗೆ, ನೀರು ಬಿಡ್ರಿ, ಅಷ್ಟೇ ಬೇಕಾಗಿರೋದು. ನೀರು ಬರ್ತಾ ಇಲ್ಲ ನಮಗೆ. ನಾವು ಬಿಲ್ ಕಟ್ತಾ ಇದ್ದೀವಿ, ನಾವೇನು ನೀರಿಗೆ ಎಲ್ಲಿ ಹೋಗೋಣ? ಖಾಲಿ ಬಿಂಗೆ ಇಟ್ಕೊಂಡು ನಿಂತ್ಕೊಂಡಿರಲ್ಲ. ಕುಡಿಯೋಕ್ಕೆ ನೀರಿಲ್ಲ, ಮಕ್ಕಳು ಸ್ಕೂಲ್ ಕಳ್ಸೋಕ್ಕೆ ನೀರಿಲ್ಲ, ಆಫೀಸಿಗೆ ಹೋಗ್ತಾರೆ ಯಜಮಾನರು ಸ್ನಾನ ಮಾಡ್ಕೊಳಕ್ಕೆ ನೀರಿಲ್ಲ. 1.40 ಕೋಟಿ ಜನಸಂಖ್ಯೆ ಹೊಂದಿರುವ ಬೆಂಗಳೂರಿನಲ್ಲಿ ಈಗ ಕುಡಿಯುವ ನೀರಿಲ್ಲ. ಸುಮಾರು 1.5 ಲಕ್ಷಕ್ಕೂ ಅಧಿಕ ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಪ್ರತಿದಿನ ಕಾವೇರಿಯಿಂದ 1450 ದಶಲಕ್ಷ ಲೀಟರ್ ನೀರು ಪಂಪ್ ಮಾಡಿ ಪೂರೈಕೆ ಮಾಡಲಾಗುತ್ತಿದ್ರೂ ಅದು ಯಾವ ಮೂಲೆಗೂ ಸಾಲದು. ದಿನವೂ ಸುಮಾರು 4.5 ಲಕ್ಷಕ್ಕೂ ಅಧಿಕ ಕೊಳವೆ ಬಾವಿಗಳಿಂದ ಸುಮಾರು 400 ದಶಲಕ್ಷ ಲೀಟರ್ ನೀರನ್ನು ಭೂಗರ್ಭದಿಂದ ಹೀರಲಾಗುತ್ತಿದೆಯೇ ಇದ್ರೂ ಬರ ತಪ್ಪಿಲ್ಲ. ಸಾಲದಕ್ಕೆ ಅಂತರ್ಜಲಕ್ಕೆ ಹನಿ ನೀರು ಮರುಪೂರ್ಣ ಮಾಡದ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳಿಂದ ಬೆಂಗಳೂರಿನ ಹೃದಯ ಭಾಗದ ಕೆಲವು ಬಡಾವಣೆಗಳಲ್ಲಿನ ಸುಮಾರು 1.5 ಲಕ್ಷಕ್ಕೂ ಅಧಿಕ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ. ಹಲವೆಡೆ ಭೂಮಿ ಬತ್ತಿ ಹೋಗಿದೆ. ಅಂತರ್ಜಲ ಕುಸಿದ ಪರಿಣಾಮ ಹೆಚ್ಚಿನ ಬೆಂಗಳೂರಿಗರು ಈಗ ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಕಾವೇರಿ ನೀರಿನ ಬಳಕೆ ಪ್ರಮಾಣ ಸಹಜವಾಗಿ ಹೆಚ್ಚಾಗಿದೆ. ಆದರೆ ಅಷ್ಟೊಂದು ಪೂರೈಸಲು ನೀರು ಇರಬೇಕಲ್ಲ. ಅಧಿಕಾರಿಗಳು ಎಲ್ಲಾ ಕಡೆ ನೀರು ಒದಗಿಸಲು ಹರಸಾಹಸ ಪಡ್ತಿದ್ದಾರೆ. ಬೆಂಗಳೂರಲ್ಲಿ ಒಣಗೋಗ್ತಾ ಇದೆ. ಆಲ್ಮೋಸ್ಟ್ ಆಲ್ 50-60% ಬೋರ್ವೆಲ್ ಹೋಗಿದೆ. ಕುಡಿಯೋಕೆ ನೀರಿನ ಹಾಹಾಕಾರ, ಬೋರ್ವೆಲ್ ಇದ್ದಿದ್ರೆ ಅದನ್ನ ಮ್ಯಾನೇಜ್ ಮಾಡಬಹುದಾಯ್ತು. ಇವತ್ತು ಕುಡಿಯೋಕೆ ನೀರಿನ ಹಾಹಾಕಾರ ಇಲ್ಲ. ಎಲ್ಲೆಲ್ಲಿ ಬೋರ್ವೆಲ್ ಇತ್ತು ಅಲ್ಲೆಲ್ಲ ಕಾವೇರಿ ನೀರು ಕಡೆ ಡಿಪೆಂಡ್ ಆಗ್ತಾ ಇದ್ದಾರೆ. ಕಾವೇರಿ ನೀರನ್ನು ಕೂಡ ನನಗಿರುವಂತಹ ಮಾಹಿತಿ ಪ್ರಕಾರ ಸುಮಾರು 20-30% ಅನ್ನ ಡಿಸ್ಕೌಂಟ್ ಮಾಡಿದ್ದಾರೆ. ಯಾವ ಅಧಿಕಾರಿನೂ ಬಾಯಿ ಬಿಡ್ತಾ ಇಲ್ಲ. ಕೇಳಿದ್ರೆ ಇಲ್ಲ, ಒಂಚೂರು ಬಿಡುಗಡೆ ಅಂತಾರೆ. ನೀವು ಕೆಳ ಹಂತದ ಅಧಿಕಾರಿಗಳನ್ನ ಕರೆದು ಕೇಳಿದ್ರೆ, ಎಡಬಲಿಗಳು ಆ ತರದವ್ರ ಕರೆದು ಕೇಳಿದ್ರೆ ಅವ್ರು ನಿಜವಾದಂತಹ ಸಂಗತಿಯನ್ನ ನಮ್ಗೆ ಹೇಳಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಕುರಿತು 10 ವರ್ಷಗಳ ಮೊದಲೇ ಕೇಂದ್ರೀಯ ಅಂತರ್ಜಲ ಮಂಡಳಿ 2013 ವರದಿಯಲ್ಲಿ ಎಚ್ಚರಿಸಿತ್ತು. ಈ ಕುರಿತು ನಿರ್ಲಕ್ಷ್ಯ ವಹಿಸಿದ್ದೇ ಇಂದು ಬೆಂಗಳೂರು ಅಂತರ್ಜಲ ಕುಸಿಯೋದಕ್ಕೆ ಕಾರಣ ಎನ್ನಲಾಗ್ತಿದೆ. ಕೈಗಾರಿಕೋದ್ಯಮಿಗಳು ದಿನಕ್ಕೆ 25,000 ಲೀಟರ್ ಮಾತ್ರ ಅಂತರ್ಜಲವನ್ನ ಹೊರತೆಗೆಯಬೇಕೆಂಬ ನಿಯಮವಿದೆ. ಆದರೆ ನಗರದಲ್ಲಿ ಟ್ಯಾಂಕರ್ ಮೂಲಕ ನೀರು ಮಾರಾಟ ಮಾಡುವವರು, ಅಪಾರ್ಟ್ಮೆಂಟ್ ಮಾಲೀಕರು, ಕೈಗಾರಿಕೆಗಳು, ಕಟ್ಟಡ ನಿರ್ಮಾಣ ಕಂಪನಿಗಳು ಈ ನಿಯಮಗಳನ್ನ ಪಾಲನೆ ಮಾಡ್ತಿಲ್ಲ. ಬೆಂಗಳೂರಿನ ತ್ಯಾಜ್ಯ ನೀರನ್ನ ಹೊರ ಜಿಲ್ಲೆಗಳಿಗೆ ಹರಿಸಲಾಗ್ತಾ ಇತ್ತು. ಇದೀಗ ನಗರದಲ್ಲಿ ಕೊಳವೆ ಬಾವಿಗಳು ಬತ್ತಿ ಹೋಗಿ ಜಲಕ್ಷಾಮ ಉಂಟಾಗಿರೋದ್ರಿಂದ ಬೆಂಗಳೂರಿನಲ್ಲಿರುವ ಕೆರೆಗಳಿಗೆ ಸಂಸ್ಕರಿಸಿದ ನೀರನ್ನ ತುಂಬಿಸಿ ಅಂತರ್ಜಲ ಮಟ್ಟ ಮರುಪೂರ್ಣಕ್ಕೆ ಕ್ರಿಯಾಯೋಜನೆ ಸಿದ್ಧಪಡಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರಿಂದ ಈ ಸಮಸ್ಯೆ ಸಂಪೂರ್ಣ ಹೋಗುವುದಿಲ್ಲ. ಆದರೆ ಮೊದಲೇ ಈ ಕೆಲಸ ಮಾಡಿದ್ರೆ ಪರಿಸ್ಥಿತಿ ತೀರಾ ಇಷ್ಟು ಹದಗೆಡುತ್ತಿರಲಿಲ್ವೇನೋ. ನಮಗೆ ನೀರಿಂದ ಪ್ರಾಬ್ಲಮ್. ನೀವು ನೋಡಿ, ಎಷ್ಟು ಡ್ರಮ್ ನೀರು ಇಟ್ಕೊಂಡ್ರೂ ಸಾಕಾಗೋದಿಲ್ಲ. ಬಿಸಿಲಿಗೆ ಬೇಸಿಗೆ ಕಾಲ, ಮನೆಗಳಿಗೆ ನೀರೇ ಇರಲ್ಲ. ನೀರು ಕರೆಕ್ಟಾಗಿ ನೀರೇ ಬರ್ತಾ ಇಲ್ಲ. ನಮಗೆ ಗ್ಯಾರಂಟಿ ಚೆನ್ನಾಗಿ ನೀರು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಊಟ ಕೇಳ್ತಾ ಇಲ್ಲ ಕುಡಿಯೋದಕ್ಕೆ ನೀರು. ಆನೇಕಲ್ನಲ್ಲಿ 7.42 ಮೀಟರ್ ಅಂತರ್ಜಲ ಕುಸಿತ, ಯಲಹಂಕ ವ್ಯಾಪ್ತಿಯಲ್ಲಿ 7.31 ಮೀಟರ್ ಕುಸಿತ.
ಬೆಂಗಳೂರು ಪೂರ್ವದಲ್ಲಿ 5.81 ಮೀಟರ್ ಕುಸಿತ, ಉತ್ತರ ಭಾಗದಲ್ಲಿ 1 ಮೀಟರ್ಗಿಂತ ಹೆಚ್ಚು ಕುಸಿತ. 15 ದಿವಸಕ್ಕೊಂದ್ಸತಿ ನೀರು ಬಿಡ್ತಾರೆ, ಅಲ್ಲಿ ನೀರು ಬರ್ತಾ ಇಲ್ಲ, ಕಾವೇರಿ ನೀರಂತೂ ಬರ್ತಾನೆ ಇಲ್ಲ, ಬೋರ್ ನೀರು ಬಿಡ್ತಾ ಇದ್ದಾರೆ. ಅದು 15 ದಿವಸಕ್ಕೊಂದ್ಸತಿ ಕುಡಿಯೋಕೆ ಇಟ್ಕೊಂಡ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಅಲ್ಲಿ ಅಯ್ಯಪ್ಪ ಟೆಂಪಲಲ್ಲಿ ಆ ಥರ ಇದೆ ನಮ್ಮ ಪ್ರಾಬ್ಲಮ್ಮು. ಬೆಂಗಳೂರು ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂತರ್ಜಲ ಕುಸಿತವಾಗಿರೋದು ಆನೇಕಲ್ನಲ್ಲಿ, ಅದು 7.42 ಮೀಟರ್ನಷ್ಟು. ಯಲಹಂಕದಲ್ಲಿ 7.31 ಮೀಟರ್, ಬೆಂಗಳೂರು ಪೂರ್ವದಲ್ಲಿ 5.81 ಮೀಟರ್, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ಭಾಗದಲ್ಲಿ ತಲಾ 1 ಮೀಟರ್ಗಿಂತ ಹೆಚ್ಚು ಅಂತರ್ಜಲ ಕುಸಿದಿದೆ. ಹೀಗಾಗಿ ಬೆಂಗಳೂರಿಗರು ನೀರಿನ ಗ್ಯಾರಂಟಿ ಕೊಡಿ ಎಂದು ಸರ್ಕಾರವನ್ನ ಕೇಳ್ತಿದ್ದಾರೆ. ಕೊಡಬೇಕೆಂದರೂ ತರೋದು ಎಲ್ಲಿಂದ ಅನ್ನುವುದು ಸದ್ಯದ ಯಕ್ಷ ಪ್ರಶ್ನೆ.